ಈ ವಿಡಿಯೋದಲ್ಲಿ ಸಮ ಭಿನ್ನ ರಾಶಿ ಎಂದರೇನು ಎಂಬುದನ್ನು ತಿಳಿದುಕೊಳ್ಳೋಣ ಸಮ ಸಮಭಿನ್ನರಾಶಿ ಎಂದರೇನು ಭಿನ್ನ ರಾಶಿಯ ಬೆಲೆ ಒಂದಕ್ಕಿಂತ ಕಡಿಮೆ ಇದ್ದರೆ ಅದನ್ನು ನಾವು ಸಮ ಭಿನ್ನರಾಶಿ ಎಂದು ಕರೆಯುತ್ತೇವೆ ಅಥವಾ ಭಿನ್ನ ರಾಶಿಯ ಛೇದವು ಅಂಶಕ್ಕಿಂತ ದೊಡ್ಡದಾಗಿದ್ದರೆ ಅಂತಹ ಭಿನ್ನ ರಾಶಿಯನ್ನು ನಾವು ಸಮ ಭಿನ್ನ ರಾಶಿ ಎನ್ನುತ್ತೇವೆ ಇಲ್ಲಿ ನೋಡಿ ಒಂದು ಬೈ ಎರಡು ಎಂದರೆ ಅರ್ಧ ಅರ್ಧ ಎಂದರೆ ಒಂದಕ್ಕಿಂತ ಚಿಕ್ಕದಲ್ವ ಒಂದು ಬೈ ನಾಲ್ಕು ಎಂದರೆ ಕಾಲು ಭಾಗ ಇದು ಕೂಡ ಒಂದಕ್ಕಿಂತ ಚಿಕ್ಕದಾಗಿದೆ ಒಂದು ಬೈ ಮೂರು ಎಂದರೆ ಒಂದರ ಮೂರನೆಯ ಭಾಗ ಇದು ಕೂಡ ಒಂದಕ್ಕಿಂತ ಚಿಕ್ಕದಾಗಿದೆ ಮೂರು ಬೈ ಏಳು ಇದನ್ನು ಭಾಗಿಸಿ ನೋಡಿದರೆ ಸೊನ್ನೆ ಪಾಯಿಂಟ್ ನಾಲ್ಕು ಎರಡು ಬರುತ್ತದೆ ಇದು ಒಂದಕ್ಕಿಂತ ಚಿಕ್ಕದು ಎರಡು ಬೈ ಮೂರು ಇದನ್ನು ಭಾಗಿಸಿ ನೋಡಿದರೆ ಸೊನ್ನೆ ಪಾಯಿಂಟ್ ಆರು ಆರು ಬರುತ್ತದೆ ಇದು ಕೂಡ ಒಂದಕ್ಕಿಂತ ಚಿಕ್ಕದು ಹಾಗಾಗಿ ಈ ಎಲ್ಲ ರಾಶಿಗಳು ಒಂದಕ್ಕಿಂತ ಚಿಕ್ಕದಾದ ಬೆಲೆಯನ್ನು ಹೊಂದಿವೆ ಆದ್ದರಿಂದ ಇವು ಸಮ ರಾಶಿಗೆ ಉದಾಹರಣೆಗಳಾಗಿವೆ ಇನ್ನೊಂದು ರೀತಿಯಲ್ಲಿ ನೋಡೋದಾದರೆ ಒಂದು ಬೈ ಎರಡರಲ್ಲಿ ಛೇದ ಎರಡು ಅಂಶ ಒಂದಕ್ಕಿಂತ ದೊಡ್ಡದಾಗಿದೆ ಒಂದು ಬೈ ನಾಲ್ಕರಲ್ಲಿ ಛೇದ ನಾಲ್ಕು ಅಂಶ ಒಂದಕ್ಕಿಂತ ದೊಡ್ಡದಾಗಿದೆ ಒಂದು ಬೈ ಮೂರರಲ್ಲಿ ಛೇದ ಮೂರು ಅಂಶ ಒಂದಕ್ಕಿಂತ ದೊಡ್ಡದಾಗಿದೆ ಇದೇ ರೀತಿ ಮೂರು ಬೈ ಏಳರಲ್ಲಿ ಛೇದ ಏಳು ಅಂಶ ಮೂರಕ್ಕಿಂತ ದೊಡ್ಡದಾಗಿದೆ ಎರಡು ಬೈ ಮೂರರಲ್ಲಿ ಛೇದ ಮೂರು ಅಂಶ ಎರಡಕ್ಕಿಂತ ದೊಡ್ಡದಾಗಿದೆ ನೋಡಿದ್ರಲ್ಲ ಈ ಎಲ್ಲ ಭಿನ್ನ ರಾಶಿಗಳಲ್ಲಿ ಛೇದಗಳು ಏನಾಗಿದ್ದವು ತಮ್ಮ ತಮ್ಮ ಅಂಶಗಳಿಗಿಂತ ದೊಡ್ಡವೂ ಆಗಿದ್ದವು ಹೌದಲ್ವಾ ಹಾಗಾಗಿ ಛೇದವು ಅಂಶಕ್ಕಿಂತ ದೊಡ್ಡದಾಗಿರುವ ಈ ಎಲ್ಲ ರಾಶಿಗಳು ಸಮ ಭಿನ್ನ ರಾಶಿಗೆ ಉದಾಹರಣೆಗಳಾಗಿವೆ ಧನ್ಯವಾದಗಳು